ನಿನ್ನೆಯಿಂದ ಆರಂಭವಾದ ರಾಘವೇಂದ್ರ ಸ್ವಾಮಿಗಳ 347ನೇ ಆರಾಧನಾ ಮಹೋತ್ಸವದ ಹಿನ್ನೆಲೆ ಬೆಂಗಳೂರಿನ ರಾಯರ ಮಠಗಳಲ್ಲಿ ವಿಶೇಷ ಅಲಂಕಾರವೂ ಸೇರಿದ ಹಾಗೆ ಪೂಜಾ ಕೈಂಕರ್ಯಗಳನ್ನು ನಡೆಯುತ್ತಿದೆ. ಅದರಂತೆಯೇ ಗಿರಿನಗರದಲ್ಲಿರುವ ಶ್ರೀಕೃಷ್ಣ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಸೇವಾ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತಿವೆ. ಇನ್ನು ದೇವಸ್ಥಾನದ ಅರ್ಚಕರಾದ ಜನಾರ್ದನ ಆಚಾರ್ಯವರು ಮಹೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ರಾಘವೇಂದ್ರ ಪ್ರಭುಗಳ ಆರಾಧನಾ ಪ್ರಯುಕ್ತವಾಗಿ ಗಿರಿನಗರದ ಆಧ್ಯಾತ್ಮ ಬಂಧುಗಳ ಪೂರ್ಣ ಅನುಗ್ರಹಕ್ಕೋಸ್ಕರವಾಗಿ ನಡೀತಾ ಇರತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಆರಾಧನೆ. ಇವತ್ತು ಶ್ರೀ ಗುರುರಾಜರ ಮಧ್ಯಾರಾಧನೆ. ಆ ರಾಜರ ಪೂರ್ಣ ಅನುಗ್ರಹ ಆಗಬೇಕಾಗಿದ್ದರೆ ಅವರ ಗ್ರಂಥಗಳ ಅಧ್ಯಯನ, ಅವರ ಮಾಡಿರತಕ್ಕಂತಹ ಚರಿತ್ರೆಗಳು ಅದೆಲ್ಲದರ ಅಧ್ಯಯನ ಮಾಡಿದರೆ ಅವರ ಪೂರ್ಣ ಅನುಗ್ರಹ ಆಗ್ತಕ್ಕಂತಹದ್ದು ನಾವು ನೋಡ್ತೇವೆ. ಮತ್ತಷ್ಟೇ ಅಲ್ಲ, ಅವರ ಅನುಗ್ರಹಕ್ಕೆ ಬೇಕಾಗಿರತಕ್ಕಂತಹದ್ದು ಭಕ್ತಿ ಭಾವನೆ ಹೊರತು ಯಾವ ಜಾತಿ ಮತಭೇದಗಳೂ ಇಲ್ಲ. ಎಲ್ಲರಿಗೂ ಕೂಡ ರಾಜರು ಒಲಿತಕ್ಕಂತಹದ್ದು ನಾವು ನೋಡ್ತೇವೆ. ಎಂಥ ಭಕ್ತರಿಗೂ ಕೂಡ ರಾಯರು ಪೂರ್ಣವಾಗಿ ಒಲಿತಕ್ಕಂತಹದ್ದನ್ನು ನಾವು ಕಾಣ್ತೇವೆ. ಮತ್ತಷ್ಟೇ ಅಲ್ಲ, ಈ ಗಿರಿನಗರದಲ್ಲಿ ಸುಮಾರು 1993 ಇದು ಆರಂಭ ಆಗಿರತಕ್ಕಂತಹದ್ದು. ಇಲ್ಲಿ ಅನೇಕ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿ ಈಗಾಗಲೇ ರಜತ ಮಹೋತ್ಸವವನ್ನು 2 ತಿಂಗಳ ಹಿಂದೆ ಮಾಡಿದ್ದೇವೆ. 25 ವರ್ಷಗಳ ಕಾಲ ಇದು ಪ್ರತಿಷ್ಠಾಪನೆ ಆಗಿ 25 ವರ್ಷ ಆಗಿದೆ. ಮತ್ತು ಅಷ್ಟೇ ಅಲ್ಲ, ಎಲ್ಲ ಭಕ್ತರ ಅಭೀಷ್ಟಗಳನ್ನು ಈಡೇರಿಸ್ತಕ್ಕಂತಹ ರಾಯರು ಹಿಂದೂ ಇರ್ತಾರೆ, ಮುಂದೂ ಇರ್ತಾರೆ. ಎಲ್ಲ ಭಗವದ್ಭಕ್ತರು ಕೂಡ ಅವರ ಪೂರ್ಣ ಅನುಗ್ರಹ, ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಅವರ ಅನುಗ್ರಹ ಆಗುತ್ತೆ. ಈ ಆರಾಧನಾ ಪ್ರಯುಕ್ತವಾಗಿ ಎಲ್ಲರೂ ಕೂಡ ಭಕ್ತಿ ಭಾವನೆಯಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೇವೆ. ಸೇವೆ ಅಂತ ಅಂದ್ಕೂಡಲೇ ಕೇವಲ ಧನ ಕನಕಗಳಿಂದ ಸೇವೆ ಅಂತ ಅರ್ಥ ಅಲ್ಲ. ನಮ್ಮ ಕೈಲಿ ತನು ಮನ ಧನಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ನಮಸ್ಕಾರ, ಎಷ್ಟು ಸಾಧ್ಯವೋ ಅಷ್ಟು ಭಗವದ್ಭಕ್ತರಿಗೆ ನಮ್ಮ ಕೈಲಿ ಆಗಿರತಕ್ಕಂತಹದ್ದು ಸೇವೆ. ಇವತ್ತು ನಾವು ಏನು ಅನ್ನದಾನಗಳಿರುತ್ತೆ, ಅನ್ನದಾನದಲ್ಲಿ ಒಂದು ನೀರು ಹಾಕಿದರೂ ಕೂಡ ಪೂರ್ಣ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ. ಉಪ್ಪು ಹಾಕಿದರೂ ಕೂಡ ಪಾತ್ರರಾಗ್ತೇವೆ. ಮತ್ತು ಆ ಊಟ ಮಾಡಿರತಕ್ಕಂತಹ ಎಲೆಗಳಂತೆ ಹೋದರೂ ಕೂಡ ಅವರ ರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥ ಅಂತ ನೋಡ್ತೇವೆ. ಆದ್ದರಿಂದ ಈ ದೃಷ್ಟಿಯಿಂದ ಈ ಆರಾಧನಾ ಪ್ರಯುಕ್ತವಾಗಿ ಎಲ್ಲರೂ ಕೂಡ ರಾಘವೇಂದ್ರ ಮುಖ್ಯಪ್ರಾಣ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ 347ನೇ ಆರಾಧನೆ ವಿಶೇಷವಾಗಿರತಕ್ಕಂತಹ ಆರಾಧನೆ. ಎಲ್ಲರೂ ಕೂಡ ರಾಜರ ಸೇವೆಯನ್ನು ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಿ ಯಾವ ರೀತಿಯೂ ಸೇವೆ ಮಾಡಿ.